increased. ಇದು ಡೋಸಿ ಅನ್ನೋ ಸಂಪರ್ಕ ರಹಿತ ರೋಗಿಯನ್ನು ಮಾನಿಟರ್ ಮಾಡುವಂತ ವ್ಯವಸ್ಥೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದು ಮುಖ್ಯವಾಗಿ ರೋಗಿಗಳು ಯಾರು ಐಸಿಯು ಅಲ್ಲಿ ಇರಬೇಕಾಗಿಲ್ಲ, ಆದರೆ ಅವರಿಗೆ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಸೊ ಅಂಥವರಿಗೆ ಈ ಡೋಸಿ ಅನ್ನೋ ಕಾಂಟ್ಯಾಕ್ಟ್ಲೆಸ್ ಮಾನಿಟರಿಂಗ್ ಸಿಸ್ಟಮಲ್ಲಿ ಇದು ಒಂಥರ ಶೀಟ್ ಥರ ಇರುತ್ತೆ. ಇದು ಹಾಸಿಗೆ ಕೆಳಗೆ ಹಾಕಿರುವಾಗ ಪೇಷಂಟ್ಗಳಿಗೆ ಗೊತ್ತಾಗೋದು ಸಹ ಇಲ್ಲ ಈ ಥರ ಮಾನಿಟರಿಂಗ್ ಸಿಸ್ಟಮ್ ಇದೆ ಅಂತ. ಇದು ಪೇಷಂಟ್ನ ಪಲ್ಸು, ಹಾರ್ಟ್ ರೇಟ್ ಮತ್ತು ಪಲ್ಸು, ಹಾರ್ಟ್ ರೇಟು, ಇ ಸಿ ಜಿ, ಬ್ಲಡ್ ಪ್ರೆಷರು ಮತ್ತು ಅವರ ಸ್ಯಾಚುರೇಷನ್ ಸಹ ಮಾನಿಟರ್ ಮಾಡುತ್ತೆ. ಇದು ನರ್ಸಿಂಗ್ ಸ್ಟೇಷನಲ್ಲಿ ಎಲ್ಲ ಡೋಸಿ ಬೆಡ್ಡಲ್ಲಿರುವ ಪೇಷಂಟ್ಗಳ ವೈಟಲ್ಸನ್ನು ಮಾನಿಟರ್ ಮಾಡ್ಬೋದು. ಪ್ರತಿ ಸೆಕೆಂಡ್ ಸಹ ಇದು ಅದರ ಇನ್ಫಾರ್ಮೇಷನ್ ಕಳಿಸ್ತಾ ಇರುತ್ತೆ. ಒಂದು ಆ್ಯಪ್ ಮೂಲಕ ಡಾಕ್ಟರ್ಸ್ಗಳು ಸಹ ಇದನ್ನು ಅವ್ರು ಎಲ್ಲೇ ಇದ್ರೂ ಅದನ್ನು ನೋಡ್ಬೋದು. ಈ ವ್ಯವಸ್ಥೆಯಿಂದಾಗಿ ಅರ್ಲಿ ವಾರ್ನಿಂಗ್ಸ್ ಏನಾರಿದ್ರೆ ಪೇಷಂಟ್ಗೆ ಯಾರ್ದೋ ಹೃದಯ ಬಡಿತ ತುಂಬ ಜಾಸ್ತಿ ಆಯಿತು ಅಥವಾ ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಆಯಿತು ಅಥವಾ ಅವ್ರ ಬ್ಲಡ್ ಪ್ರೆಷರಲ್ಲಿ ಏರ್ಪೇರ್ ಆಗ್ತಾ ಇದೆ ಅಂದರೆ ಇಟ್ ವಿಲ್ ಗಿವ್ ಎನ್ ಅಲರ್ಟ್. ಈ ಅಲರ್ಟಿಂದಾಗಿ ತಕ್ಷಣ ನಾವು ಬೇಕಾದ ಕೇರನ್ನು ಕೊಡಬೇಕಾಗತ್ತೆ. ಅನೇಕ ಸಂದರ್ಭದಲ್ಲಿ ಈ ಡೋಸಿ ಬೆಡ್ಡಲ್ಲಿರೋ ಪೇಷಂಟ್ಗೆ ಆಗಿರುವ ಏರ್ಪೇರ್ಗಳನ್ನು ಗಮನಿಸಿ ತಕ್ಷಣ ಐ ಸಿ ಯುಗೆ ಶಿಫ್ಟ್ ಮಾಡಬೇಕಾದಂಥ ಪ್ರಸಂಗಗಳು ಬಂದು ಅವರನ್ನು ತಕ್ಷಣ ನಾವು ಐ ಸಿ ಯುಗೆ ಶಿಫ್ಟ್ ಮಾಡಿ ಮುಂದಿನ ಆರೈಕೆಯನ್ನು ಮಾಡಲಾಗಿದೆ. ಒಂದು ವಿಧದಲ್ಲಿ ಹೇಳೋದಂದರೆ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಈ ಥರ ವ್ಯವಸ್ಥೆ ನಮಗೆ ಲಭ್ಯ ಇದ್ದರೆ ಆವಾಗ ಪೇಷಂಟ್ ಕೇರು ತುಂಬ ಇನ್ನೂ ಉತ್ತಮವಾಗಿ ಸಲ್ಲಿಸ್ಬೋದಿತ್ತು ಅಂತ ಅನಿಸುತ್ತೆ. ಸೊ ಇದು ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚು ಬೆಡ್ಗಳಿಗೆ ಅಳವಡಿಸಿ ಪೇಷಂಟ್ಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು ಮತ್ತು ಡಾಕ್ಟರ್ಗಳಿಗೆ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ಬೋದು. ಅನೇಕ ಥರದ ಪ್ರೆಷರ್ ಆನ್ ದ ನರ್ಸಸ್ ಕಮ್ಮಿ ಆಗುತ್ತೆ. ಇದರಿಂದ ಯಾವುದೇ ನರ್ಸು ಪ್ರತಿ ನಿಮಿಷ ಒಂದು ರೋಗಿಗೆ ಹೋಗಿ ಪಲ್ಸು, ಬಿ ಪಿ, ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡಲಿಕ್ಕೆ ಆಗಲ್ಲ. ಆದರೆ ಅವರ ಬೇರೆ ಕೆಲಸ ಮಾಡುವಾಗ ಸಹ ಇದನ್ನು ಅಬ್ಸರ್ವ್ ಮಾಡುವಂಥ ಇದು ವ್ಯವಸ್ಥೆ. ಸೊ ನನ್ನ ಅನಿಸಿಕೆ ಏನೆಂದರೆ ಇದು ಇನ್ನೂ ಮುಂದೆ ಹೆಚ್ಚು ಹೆಚ್ಚು ಅನುಕೂಲ ಆಗುವಂಥ ವ್ಯವಸ್ಥೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಈಗ 60 ಬೆಡ್ಗಳಿಗೆ ನಾವು ಅಳವಡಿಸಿದ್ದೇವೆ. ಇನ್ನು ಮುಂದೆ ಎಲ್ಲ ನಾನ್ ಐ ಸಿ ಯು ಬೆಡ್ಗಳಿಗೆ ಇದು ಅಳವಡಿಕೆ ಆಗುವ ಸಾಧ್ಯತೆ ಇದೆ. ಥ್ಯಾಂಕ್ಸ್. ಟೆಕ್ನಾಲಜಿ ವಿಸ್ತಾರ ನ್ಯೂಸ್ ನಿಖರ ಜನಪರ.